ಈ ಮಧ್ಯೆ ಕೊಲೆಯಾದ ರೇಣುಕಾಸ್ವಾಮಿಯ ಮನೆಗೆ ಧ್ರುವ ಸರ್ಜಾ ಅಭಿಮಾನಿಗಳು ಹೋಗಿ ಸಾಂತ್ವನ ಹೇಳಿದ್ರು. ಫೋನ್ ಮಾಡಿಕೊಟ್ರಂತೆ, ಧ್ರುವ ಸರ್ಜಾನು ಮಾತಾಡಿದ್ರಂತೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ಏನಾದರೂ ಸಹಾಯ ಬೇಕಿದ್ರೆ ತಿಳಿಸಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಧನ ಸಹಾಯನೂ ಮಾಡಿರಬೇಕು, ಹಣಕಾಸಿನ ಸಹಾಯನೂ ಮಾಡಿರಬೇಕು. ಫೋನ್ನಲ್ಲಿ ಧ್ರುವ ಸರ್ಜಾ ಮಾತಾಡಿ ಧೈರ್ಯ ಹೇಳಿದ್ದಾರೆ. ನೋಡಿ, ಮಾಡೋನೇನೋ ಮಾಡ್ದ, ಸತ್ತೋದ ಅವನು. ಮಾಡದ ತಪ್ಪಿಗೆ ಅನುಭವಿಸ್ತಾ ಇರೋದು ಈ ಕುಟುಂಬ, ಮಾಡದೇ ಇರೋ ತಪ್ಪಿಗೆ. ಗರ್ಭಿಣಿ ಹೆಂಡತಿ, ಇನ್ನು 3 ತಿಂಗಳಿಗೋ 4 ತಿಂಗಳಿಗೋ ಡೆಲಿವರಿ, ವೃದ್ಧ ತಂದೆ ತಾಯಿ, ಒಬ್ಬನೇ ಮಗನ ಕಳ್ಕೊಂಡು ಕುಂತಿದ್ದಾರೆ. ಮಾಡದೇ ಇರೋ ತಪ್ಪಿಗೆ ಅನುಭವಿಸ್ತಾ ಇರೋರು. ಈ ಕೊಲೆಯಾದ ರೇಣುಕಾಸ್ವಾಮಿದು ಒಂದು ಕಷ್ಟ ಆದರೆ, ದರ್ಶನ್ ಜೊತೆಗೆ ಜೈಲಿಗೆ ಹೋಗಿದ್ದಾರಲ್ಲ ಬಡವರ ಮನೆ ಮಕ್ಕಳು, ಅವರ ತಂದೆ ತಾಯಿಯ ಹೊಟ್ಟೆ ಉರಿ ಆ ನಿಟ್ಟುಸಿರಿನ ಶಾಪ ತಟ್ಟದೇ ಇರುತ್ತಾ? ನಿಟ್ಟುಸಿರದು ಯಾವುದೋ ಒಂದು ಕುಟುಂಬದ ಕತೆ ಕೇಳ್ತಾ ಇದ್ದೀರಿ ನಾನು. ಏನಂದ್ರೆ ಇವತ್ತು ರಾತ್ರಿ ಊಟಕ್ಕೆ ಬೇಕು ಅಂದರೂ ಇಲ್ಲ, ಅವ್ರ ಮನೆಯಲ್ಲಿ ಊಟಕ್ಕೆ ಬೇಕಂದ್ರೆ ಇಲ್ಲ. ವಕೀಲರು ನೀಡಬೇಕಂದ್ರೆ ಗಾಬರಿ ಆಗ್ಬಿಡ್ತಾರೆ ಅವರು. ಎಲ್ಲಿಂದ ತರೋಣ ದುಡ್ಡು ಅಂತ ವಕೀಲರು ನೀಡೋದಕ್ಕೆ? ಹೋಗಲಿ, ಜೈಲಿಗೆ ಹೋಗಿದ್ದಾರೆ, ಒಂದ್ಸಲ ಹೋಗಿ ಮಾತಾಡಿಸ್ಕೊಂಡು ಬರ್ತೀರಾ ಅಂದರೆ, ಗೊತ್ತಿಲ್ಲ ಬೆಂಗಳೂರಿಗೆ ಬರೋದು, ಯಾರೋ ಒಬ್ಬ ಕಾರ್ ಕೊಟ್ಟನಂತೆ, ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಬನ್ನಿ ಜೈಲಿಗೆ ಹೋಗಿ ಮಗನ ನೋಡ್ಕೊಂಡು ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಅಂದರೆ, ಡೀಸೆಲ್ಗೆ ಕಾಸಿಲ್ಲ ಅವ್ರ ಹತ್ರ, ಡೀಸೆಲ್ಗೆ ಕಾಸಿಲ್ಲ. ಒಬ್ಬೊಬ್ಬರ ಮನೆ ಕಥೆ ಇದೆಯಲ್ಲ, ಒಬ್ಬೊಬ್ಬರ ಮನೆ ಕಥೆ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇಂಥದ್ದೇ ಮೆಸೇಜ್ ಕಳಿಸಿದ್ರೆ ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ ಕೇಳುವಂಥವರು ಧೈರ್ಯವಾಗಿ ಹೇಳೋದನ್ನು ಕೇಳಿಸ್ಕೋಬೇಕು. ಬಡವರ ಮನೆ ಮಕ್ಕಳನ್ನು ನೀವು ಹೋಗಿ ಸರೆಂಡರ್ ಆಗಿ ನನ್ನ ಹೆಸರು ಹೇಳಬೇಡಿ ಅಂತ ಅಂತೂ ಹೇಳ್ತಿರಲಿಲ್ಲ. ಅವತ್ತಿನ ದುಡ್ದ ಅವತ್ತಿನ ತಿನ್ನ ಮನೆ ಮಕ್ಕಳನ್ನು ನೀವು ಹೋಗಿ ಸರೆಂಡರ್ ಆಗಿ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಎಲ್ಲೂ ನನ್ನ ಹೆಸರು ತರಬೇಡಿ ಅಂತ ಹೇಳ್ತಾ ಇರಲಿಲ್ಲ. ಅಸಹ್ಯದ ಪರಮಾವಧಿ, ಇವ್ರನ್ನೆಲ್ಲ ಹೀರೋ ಅನ್ನೋಬೇಕಂತೆ. ಧ್ರುವ ಅಭಿಮಾನಿಗಳೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈ ಒಂದು ರೇಣುಕಾಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಈ ನೋವನ್ನ ಯಾವುದೇ ವ್ಯಕ್ತಿಗಾಗ್ಲಿ, ಒಂದು ಅವ್ರು ಇರೋವರೆಗೂ ಈ ನೋವನ್ನ ನೀಗಿಸ್ಕೊಳ್ಳೋಕ್ಕಾಗಲ್ಲ. ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡಲಿ, ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ಬೋದು, ಅಶ್ಲೀಲವಾಗಿ ಹಾಕ್ಬೋದು, ಬೇರೆ ಬೇರೆ ಥರ ಹಾಕ್ಬೋದು, ಇಲ್ಲ ಜೈ ಡಿ ಬಾಸ್ ಅಂತ ಹಾಕ್ಬೋದು. ಇವಾಗ ನಾನು ಹೇಳ್ತೀನಿ ಜೈ ಡಿ ಬಾಸ್ ಏನಿಲ್ಲ. ಈಗ ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಮತ್ತೆ ಬರಲ್ಲ, ಓದ್ಜೀವ ಬರಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಹಾಕಾಗಲ್ಲ. ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಹಾಕಾಗಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅಭಿಮಾನ ಯಾವ ರೀತಿ ಇರಬೇಕು ಅಂದ್ರೆ ತಾಯಿಯ ರೀತಿ ಇರಬೇಕು. ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳೋ ತರ ಇರಬೇಕು. ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು, ತಪ್ಪು ಮಾಡಿದಾಗ ಒಳಗೆ ಬುದ್ಧಿ ಹೇಳೋ ತರ ಇರಬೇಕು. ಇವತ್ತು ನಮ್ಮ ಬೇಳೆಯನ್ನ ಬೇಸ್ಕೊಳ್ಳೋದು ನಾವು ಇಲ್ಲಿ ಬಂದಿಲ್ಲ. ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದೀವಿ. ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ, ರೇಣುಕಾಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಅಷ್ಟೇ, ಅವಾಗ ಹೇಳಿದ್ನಲ್ಲ ನಾನು, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರೋರು ಇವರು. ರೇಣುಕಾಸ್ವಾಮಿ ಆತ ಡಿಸ್ಪ್ರಪೋರ್ಷನೇಟ್ ಪನಿಷ್ಮೆಂಟ್ ಆಯ್ತು ಅವನಿಗೆ, ಡಿಸ್ಪ್ರಪೋರ್ಷನೇಟ್ ಪನಿಷ್ಮೆಂಟ್. ನಮ್ಮ ಕಾನೂನಲ್ಲಿ ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆ ಅಂತಿದೆ, ಡಿಪೆಂಡಿಂಗ್ ಆನ್ ದ ಗ್ರಾವಿಟಿ ಆಫ್ ದ ಕ್ರೈಮ್. ನಮಗೆ ಒಂದೊಂದು ರೀತಿ ಒಂದೊಂದು ಕ್ರೈಮ್ ಒಂದೊಂದು ಗ್ರಾವಿಟಿ ಅಂತ ಅನ್ಸತ್ತೆ, ಬಟ್ ಕಾನೂನು ನೋಡೋದು ಡಿಪೆಂಡಿಂಗ್ ಆನ್ ದ ಗ್ರಾವಿಟಿ ಆಫ್ ದ ಕ್ರೈಮ್ ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡಿರುತ್ತೆ. ರೇಣುಕಾಸ್ವಾಮಿಗಾಗಿದ್ದು ಡಿಸ್ಪ್ರಪೋರ್ಷನೇಟ್ ಪನಿಷ್ಮೆಂಟ್ ಆಯಿತು. ಮಾಡಿದ್ದಕ್ಕೆ ಅನುಭವಿಸ್ದ ಅನ್ನಿ, ಬಟ್ ಇವರು ಆ ಧ್ರುವ ಸರ್ಜಾ ಅಭಿಮಾನಿ ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಇರಲಿ ಬಿಡಿ, ಅದು ರಿಪೇರಿ ಮಾಡೋಕ್ಕಾಗದೇ ಇರೋ ಖಾಯಿಲೆ ಅದು. ನಾನು ಹೇಳೋದು ಅಟ್ಲೀಸ್ಟ್ ರೇಣುಕಾಸ್ವಾಮಿ ಕುಟುಂಬದ ಸಹಾಯಕ್ಕೆ ಬರೋದು ಬೇಡ್ರಪ್ಪ ನೀವು.
ದರ್ಶನ್ ಜೊತೆಗೆ ಜೈಲಿಗೆ ಹೋದವ್ರ ಕುಟುಂಬಗಳಿದಾವಲ್ಲ, ಹೋಗೊಂದ್ಸಲ ಮಾತಾಡಿಸಿ ಅವ್ರನ್ನ, ಹೋಗೊಂದ್ಸಲ ಮಾತಾಡಿಸಿ. ಅವರು ತಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ತಾವು ಮಾಡದೇ ಇರೋ ತಪ್ಪಿಗೆ. ವಿಜಯಲಕ್ಷ್ಮಿ ಅವರಲ್ಲೂ ಒಂದು ಕಳಕಳಿಯ ಮನವಿ, ನಿಮ್ಮ ಗಂಡನ ರಕ್ಷಣೆ ಮಾಡೋದಕ್ಕೆ ಹೋಗಿ ಅವರು ಜೈಲು ಸೇರಿದ್ದಾರೆ, ನಿಮ್ಮ ಗಂಡನಿಗೆ ಸಹಾಯ ಮಾಡೋದಕ್ಕೆ ಹೋಗಿ, ನಿಮ್ಮ ಗಂಡನ ಆದೇಶವನ್ನು ಶಿರಸಾವಹಿಸಿ ಪಾಲನೆ ಮಾಡೋದಕ್ಕೆ ಹೋಗಿ ಜೈಲಿಗೆ ಹೋಗಿದ್ದಾರೆ. ಸ್ವಲ್ಪ ಹೋಗಿ ಮಾತಾಡಿಸಿ ಅವ್ರನ್ನೊಂದ್ಸಲ, ಹೆಂಗಿದ್ದಾರೆ ಕೇಳಿ, ಉಂಡ್ರ ತಿಂದ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.